ಕಾಂಗ್ರೆಸ್ ಪಾದಯಾತ್ರೆ ನಾಲ್ಕು ದಿನ ಪಾದಯಾತ್ರೆ ಆರಂಭವಾಗಿದೆ. ನಿನ್ನೆ ಕೂಡ 64 ಜನರ ಮೇಲೆ ಕೇಸನ್ನು ಹಾಕಿರುವುದು. ಈ ಕುರಿತು ಮಾತನಾಡೋಕೆ ವಿರೋಧ ಪಕ್ಷದ ನಾಯಕರಾದಂತಹ ಸಿದ್ದರಾಮಯ್ಯ ಮಾತನಾಡ್ತಾನೆ. ಸರ್, ನಿನ್ನೆ ಕೂಡ 64 ಜನರ ಮೇಲೆ ಕೇಸ್ ಹಾಕಿದ್ದಾರೆ ಸರ್. ಆಗ್ಲಿ, ಅದಕ್ಕೆಲ್ಲ ನಮ್ಮ ಕಾರ್ಯಕರ್ತರು ಎದುರಲ್ಲ, ನಾವು ಎದುರಲ್ಲ. ಬೆಳಿಗ್ಗೆ ಅರ್ಗ ಜ್ಞಾನೇಂದ್ರ ಅವರು ಫೋನ್ ಮಾಡಿ ಆರೋಗ್ಯ ವಿಚಾರಿಸಿದ್ರು ಅಂತ ಹೇಳಿದ್ರು. ಪಾದಯಾತ್ರೆ ಕೈಬಿಡು ಅಂತ ಹೇಳಿದ್ರು ಸರ್? ಇಲ್ಲ ಇಲ್ಲ ಇಲ್ಲ, ಬರೀ ಆರೋಗ್ಯ ವಿಚಾರಿಸದಷ್ಟೇ. ರಾಜ್ಯ ಸರ್ಕಾರ ಈ ತಿಂಗಳ ಅಂತ್ಯದವರೆಗೂ ಕೋವಿಡ್ ನಿಯಮಗಳನ್ನ ಮುಂದುವರಿಸಿ ಸರ್. ರಾಜ್ಯ ಸರ್ಕಾರ ಈ ತಿಂಗಳ ಅಂತ್ಯದವರೆಗೂ ಕೋವಿಡ್ ನಿಯಮಗಳನ್ನ ಮುಂದುವರಿಸಿದೆ ಸರ್. ಈ ಪಾದಯಾತ್ರೆ ಹತ್ತಿಕ್ಬಹುದು ಅಂತ ಸಿ, ನಾವು ಸರ್ಕಾರ ತಗೊಳ್ತಕ್ಕಂಥ ತೀರ್ಮಾನಗಳ ವಿರುದ್ಧ ಇಲ್ಲ. ನಮ್ಮದು ತ್ವರಿತವಾಗಿ ಮೇಕೆದಾಟಿ ಯೋಜನೆಯನ್ನ ಜಾರಿಗೊಳಿಸಿ, ಡಿ ಪಿ ಆರ್ ಆಗಲೇ ಕೊಟ್ಟು ಸುಮಾರು 3 ವರ್ಷಗಳಾಯಿತು, ಕೂಡಲೇ ಮಾಡಿ ಅಂತ. ಸಾಮಾಜಿಕ ಅಂತರ ಕಾಯ್ಕೊಂಡು ಪಾದಯಾತ್ರೆ ಮಾಡ್ತಾನಂತೀರಾ ಸರ್? ಇಷ್ಟೊಂದು ಜನಗಳ ಮಧ್ಯೆ ಹೇಗೆ ಸಾಧ್ಯ ಆಗುತ್ತೆ ಅಂತ ಯಾರು ಆಯ್ತು ನಾವು ಆಯ್ತಪ್ಪ, ನಮ್ಮ ಮೇಲೆ ಕೇಸ್ ಹಾಕ್ತೀರಿ? ರೇಣುಕಾಚಾರ್ಯರ ಮೇಲೆ ಯಾಕೆ ಕೇಸ್ ಹಾಕ್ಲಿಲ್ಲ? ಸುಭಾಷ್ ಗುತ್ತೇದಾರ್ ಮೇಲೆ ಯಾಕೆ ಕೇಸ್ ಹಾಕ್ಲಿಲ್ಲ? ಬೇರೆಯವ್ರ ಮೇಲೆ ಎಲ್ಲ ಕೇಸ್ ಹಾಕ್ಲಿಲ್ಲ? ಇವತ್ತಿನವ್ರಿಗೆ ಸರ್ಕಾರ ದ್ವಂದ್ವ ನೀತಿ ಅನುಸರಿಸಬಾರ್ದು. ಗೃಹ ಸಚಿವರು ಹೇಳ್ತಾರೆ ಸರ್, ನಾವ್ ಎಲ್ಲರದ ಮೇಲೆ ಕೇಸ್ ಹಾಕ್ತೇವೆ, ನಮ್ಮ ಪಕ್ಷದವ್ರ ಮೇಲೆ. ಹಾಕ್ಲಿ, ಮೊದ್ಲು ಹಾಕ್ಲಿ, ಆಮೇಲೆ ನೋಡೋ. ಇದಿಷ್ಟು ಸಿದ್ದರಾಮಯ್ಯ ಅವರ ಮಾತು. ಕ್ಯಾಮರಾ ಪರ್ಸನ್ ಜಯರಾಮ್ ಜೊತೆ ಬಸವರಾಜ್ ಚರ್ಚಿಬಾಟ್, ಕನಕಪುರ. ಈ ಕ್ಷಣದ ಸುದ್ದಿ ಹಾಗೂ ಮನರಂಜನೆಗಾಗಿ ಪವರ್ ಟಿವಿ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿ.